ಈಗ ಸಡನ್ ಆಗಿ ಬಂದು ಎಂ ಪಿ ಎಲೆಕ್ಷನ್ ಇಟ್ಕೊಳ್ತೀರಾ ಅಂತ ಕೇಳಿದೆ. ಎರಡು ದಿನ ಟೈಮ್ ಕೊಡ್ತೀನಿ. ಕುಮಾರಸ್ವಾಮಿ ಅವರು ದೇವೇಗೌಡರ ಹತ್ರ ಹೋಗ್ತೇನೆ, ನಾಳೆ ಅಲ್ಲ ನಾಡಿದ್ದು ವಾಪಸ್ ಬರ್ತೇನೆ, ಎಂ ಪಿ ಎಲೆಕ್ಷನ್ ನಿಂತ್ಕೊಳ್ತೀನಿ ಅಂದ್ರೆ ನಿಮಗೆ ಸೀಟು ಅಂದ್ರು. ನನಗೆ ಆಶ್ಚರ್ಯ ಆಯ್ತು, ಇದೇನಪ್ಪ ಇದು ಸಡನ್ ಆಗಿ ಬಂದು ಎಂ ಪಿ ಎಲೆಕ್ಷನ್ ನಿಂತ್ಕೊಳ್ತಾರೆ ಅಂದ್ರೆ. ಆಮೇಲೆ ಎರಡು ದಿನ ಆದ್ರೆ ಮತ್ತೆ ಬಂದ್ರು, ಬಂದು ಏನ್ ಡಿಸೈಡ್ ಮಾಡಿದೆ ಅಂದ್ರು. ಹಣ ಹಾಕಿ ರಾಜಕೀಯ ಅಂತ ಇಂಟ್ರೆಸ್ಟ್ ಲೇದು, ನಾಕಿ ಇಂಟ್ರೆಸ್ಟ್ ಲೇದಲ್ಲ ನಾಕು ಓದ್ದು ಅಂದೆ. ಏ ಫೋನ್ ಹಾಕ್ತು ವೇಸ್ಟ್ ಫಿಲೋ ಇಟ್ಲಾ ಚಾನ್ಸ್ ಎಂ ಟಿ ಮಿಸ್ ಚೇರ್ಸ್ಕೊಂಡ್ರ ನಾಕೆ ಅರ್ಥಂದೆ ಅಂತ ಹೇಳ್ಬಿಟ್ಟು. 2004 ಏನಾಗಿದೆ ಇವಾಗ 2024 20 ವರ್ಷ ಆದ್ಮೇಲೆ ಅದು ಆನಂದ್ ಸೀನಣ್ಣ ಅವ್ರು ಏನಂದ್ರು ಅದು ನನಗೆ ಅವ್ರ ಆಶೀರ್ವಾದ. ಅವತ್ತು 20 ಹಿಂದೆ ಮಾಡಿದ್ರು ಏನೋ ಗೊತ್ತಿಲ್ಲ. ಅಂತೂ ಇವತ್ತು ಜೆಡಿಎಸ್ ಪಕ್ಷದ ಮುಖಂಡರು ಬಿಜೆಪಿ ಪಕ್ಷದ ಮಗಳು ಎಲ್ಲರೂ ಸೇರಿ 20 ಆದ್ಮೇಲೆ ನನ್ನ ಎಲೆಕ್ಷನ್ ನಿಂತ್ಕೋ ಅಂತ ಏನೋ ಒಂದು ಆಶೀರ್ವಾದ ಮಾಡಿದಾರು. ಅದು ಇವತ್ತು ಬಂದಾಗ ಇವಾಗ ನೆನೆಸ್ಕೊಂಡು ಬಂದೆ. ಅವ್ರ ಆಶೀರ್ವಾದ ಇದ್ದೇ ಇರುತ್ತೆ. 2024 ಚುನಾವಣೆಯಲ್ಲಿ ಏನು 26 ಏನು ಎಲೆಕ್ಷನ್ ನಡೆಯುತ್ತೋ ಮೊಟ್ಟ ಮೊದಲಾಗಿ ಗೆದ್ದು ಬಂದ್ರೆ ಅವ್ರಿಗೆ ಸಮಾಜಕ್ಕೆ ಒಂದು ನಮಸ್ಕಾರ ಹಾಕೊಂಡು ಹೋಗ್ತೀನಿ ಅಂತ ನಿಮ್ಗೆ ಇವತ್ತು ಆಶ್ವಾಸನೆ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಅವತ್ತು ಅವ್ರು ಏನ್ ಹೇಳಿದ್ರು ವಿಚಾರಗಳು ಬರೀ ಎಸ್ ನೋ ಅಷ್ಟೇ ಹೇಳಿದ್ರು, ಬೇರೆ ಏನು ಮಾತಾಡಲಿಲ್ಲ. ನಿಮ್ಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಇದಾಗುತ್ತೆ ಇದಾಗುತ್ತೆ ಅಂತ ಹೇಳಿಲ್ಲ. ಆದ್ರೆ ಆಗುತ್ತೆ ಇಲ್ಲಂದ್ರೆ ಇಲ್ಲ ಅಷ್ಟು ಮಾತ್ರ. ಏನು ಇವತ್ತು ಈ ಎಲೆಕ್ಷನ್ ಏನ್ ನಡೆಯುತ್ತೋ ಎಲ್ಲರೂ ಇವಾಗ ಹೇಳಿದ್ರು, ನನ್ನ ಬಗ್ಗೆ ಹೇಳಿದ್ರು, ಬಿಜೆಪಿ ಬಗ್ಗೆ, ಮತ್ತೆ ಕುಮಾರಸ್ವಾಮಿ ಅವರು, ದೇವೇಗೌಡರು ಬಗ್ಗೆ, ಪಂಚರತ್ನ ಕಾರ್ಯಕ್ರಮ ಏನು ಹೋದ ಎಲೆಕ್ಷನ್ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ರು ಅದು ಅನುಷ್ಠಾನ ಆಗ್ಬೇಕಂದ್ರೆ ಅವರು ಮತ್ತೆ ಮುಖ್ಯಮಂತ್ರಿ ಹಾಗೆ ಆಗ್ಬೇಕು. 24 ಈ ಲೋಕಸಭಾ ಚುನಾವಣೆ ಆದ್ಮೇಲೆ ಏನು ಹೆಚ್ಚು ಕಡಿಮೆ ಆಗುತ್ತೆ ಅಂತ ಗೌರ್ಮೆಂಟ್ ಆಗುತ್ತೆ ಅಂತ ಏನು ಅಂತ ಇದಾರೋ ಅದು ಆಗ್ಲಿ, ಕುಮಾರಸ್ವಾಮಿ ಮತ್ತೆ ಮುಖ್ಯಮಂತ್ರಿ ಆಗ್ಲಿ ಅಂತ ನಾನು ಆಶೆ ಪಡ್ತೀನಿ. 24th 26th ಏನ್ ಚುನಾವಣೆ ಇರುತ್ತೋ ಈ ಎಲೆಕ್ಷನ್, ಎಲೆಕ್ಷನ್ ನಂದಲ್ಲ, ಇಲ್ಲಿರೋ ಮುಖಂಡರದಲ್ಲ, ಇದು ನಿಮ್ಮ ಎಲೆಕ್ಷನ್, ನಮ್ಮ ದೇಶದ ಭವಿಷ್ಯ ಎಲೆಕ್ಷನ್ ಇದು. ನಿಮಗೂ ಗೊತ್ತು ಏನೇನಾಗ್ತಾ ಇದೆ ಇಡೀ ಪ್ರಪಂಚದಲ್ಲಿ, ಏನೇನಾಗ್ತಾ ಇದೆ ಅಂತ ಇಡೀ ಪ್ರಪಂಚದಲ್ಲಿ ಮತ್ತೆ ಪ್ರಧಾನಮಂತ್ರಿಗಳಾಗ್ಬೇಕಂತ ಆಸೆ ಇಟ್ಕೊಂಡಿದ್ದಾರೆ ಪ್ರಪಂಚದ ನಾಯಕರೆಲ್ಲ. ಇಂತಹ ಒಬ್ಬ ನಾಯಕರು ಮತ್ತೆ ಆಯ್ಕೆ ಆಗಿ ಬರಬೇಕು, ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಬೇಕು ಅಂತ ಏನು ಒಂದು ಅವರು ಆಸೆ ಇಟ್ಕೊಂಡಿದ್ದಾರೋ ಆ ಆಸೆ ಈಡೇರಿಸಕ್ಕೆ ಅದು ನಿಮ್ಮ ಕೈಯಲ್ಲಿದೆ. ನೀವು ಅವತ್ತು ಓಟ್ ಹಾಕದ ಹೊರತು ಇಡೀ ಪ್ರಪಂಚದ ದೇಶ ಓಟ್ ಹಾಕಲ್ಲ, ನಮ್ಮ ದೇಶದ ನೀವು ನಾಗರಿಕರು ನೀವು ಓಟ್ ಹಾಕ್ತೀರ. ಇವತ್ತು ಏನ್ ಓಟ್ ಹಾಕ್ತಿರೋ 26th ತೆನೆ ಹೊತ್ತ ರೈತ ಮಹಿಳೆಗೆ ಆ ಓಟ್ ಏನ್ ಹಾಕ್ತಿರೋ ಅದು ನನಗಾಗ್ತದ ಮುಖಾಂತರ ಮೋದಿ ಅವ್ರಿಗೆ ಓಟ್ ಹಾಕ್ತೀರಾ, ದೇವೇಗೌಡರು ಅಪ್ಪಾಜಿ ಅವ್ರು ಓಟ್ ಹಾಕ್ತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನು ಕಾರ್ಯಕ್ರಮಗಳು ಸಮೃದ್ಧಿ ಮಂಜಣ್ಣ ಅವರು ಹೇಳ್ತಾ ಇದ್ದಾರೆ ಈ ಭಾಗದಲ್ಲಿ ಮಾಡಬೇಕು ಅಂತ, ಅಭಿವೃದ್ಧಿ ಮಾಡಬೇಕು ಅಂತ ನಮ್ಮ ರಘುಮಂಜಣ್ಣ ಹೇಳಿದ್ರು. ಅವಾಗಲೇ ಎಷ್ಟು ಕಾಲೇಜ್ ಮಾಡಿದ್ರು, ಎಷ್ಟು ಸ್ಕೂಲ್ಸ್ ಮಾಡಿದ್ರು, ಐ ಟಿ ಐ ಅಲ್ಲಿ ಮಾಡಿದ್ರು ಆಲಂಗೂರ್ಸಿ ಸಿನಣ ಅಂತ. ಅದಾದ್ಮೇಲೆ 10 ಕಾಂಗ್ರೆಸ್ ಶಾಸಕರು ಬಂದರು, 15 ಅಣ್ಣ 15 ಏನು ಕಾಂಗ್ರೆಸ್ ಶಾಸಕರು ಅಲ್ಲ, ಒಂದು ಇನ್ಸ್ಟಿಟ್ಯೂಟ್ ಆದ್ರೂ ಮಾಡಲಿಲ್ಲ, ಒಂದು ಕಾಲೇಜ್ ಆದ್ರೂ ಆಗಿಲ್ಲ, ಒಂದು ಸ್ಕೂಲ್ ಆದ್ರೂ ಕರೆಕ್ಟ್ ಆಗಿ ಆಗಿಲ್ಲ ಅಂದ್ರು. ಇವಾಗ ಏನು ಸಮೃದ್ಧಿ ಮಂಜಣ್ಣ ಅವ್ರು ಬಂದಿದ್ದಾರೆ, ಆ 15 ಏನು ಬರವಾಗಿತ್ತು ಎಲ್ಲಾ ಕಾರ್ಯಕ್ರಮಗಳು ಈ 5 ಅವರು ಮುಗಿಸ್ತಾರೆ ಅಂತ ಒಂದು ನಂಬಿಕೆ ನನಗಿದೆ. ಅವ್ರಿಗೆ ಆ ಶಕ್ತಿ ಇದೆ, ಮತ್ತೆ ಏನು ಗೌರ್ಮೆಂಟ್ ಅಲ್ಲಿ ಏನು ಕೆಲಸ ಮಾಡ್ಕೋ ಬರಬೇಕು ಅಂತ ಆ ಚಾಣಕ್ಯ ಕಥೆನೂ ಇದೆ ಅವ್ರಿಗಿದೆ. ಅವ್ರು ಏನೋ ಒಂದ್ಸತಿ ಹೋದಾಗ ಏನೋ ಒಂದು ವಿಚಾರ ಆಯ್ತದ್ರು, ಆದ್ರೆ ಅದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಅಂತವನಲ್ಲ, ನಾನು ನಮ್ಮ ಜೆಡಿಎಸ್ ಪಕ್ಷಕ್ಕೆ ನಿಷ್ಠಾವಂತವಾಗಿರ್ತೀನಿ ಅಂತ ಹೇಳಿದ್ದಾರೆ. ಇದು ಅರ್ಥ ಮಾಡ್ಕೊಳ್ಳಿ, ಯಾವ್ದಾದ್ರೂ ಅಧಿಕಾರ ಬರುತ್ತೆ ಅಂದ್ರೆ ಹೋದವರು ನಾವು ಜಾಸ್ತಿ ಜನ ನೋಡಿದ್ದೀವಿ, ಆದ್ರೆ ಯಾರು ನಮ್ಮನ್ನು ನಂಬಿ ನಂಬಿ ನಮ್ಮನ್ನು ಓಟ್ ಹಾಕಿದ್ದಾರೆ, ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ, ಅವ್ರ ಜೊತೆ ನಾನು ಇರಬೇಕು ಅಂತ ಏನು ಆಲಂಗೂರು ಸೀನಣ್ಣ ಹೇಳ್ತಾರೋ ಅದೇ ರೀತಿಯಲ್ಲಿ ಅದೇ ಹಾದಿಯಲ್ಲಿ ಮಂಜಣ್ಣ ನಡೀತಾ ಇದ್ದಾರೆ. ಅದಕ್ಕೆ ನೀವೆಲ್ಲ ಅವ್ರಿಗೆ ಋಣಿಯಾಗಿರ್ಬೇಕು. ದಯವಿಟ್ಟು
ಇಪ್ಪತ್ತಾರನೇ ತಾರೀಕು ನೀವೇನು ಒಂದು ಎಲೆಕ್ಷನ್ ನನ್ನ ನನಗೋಸ್ಕರ ನೀವು ಮಾಡ್ತೀರಾ, ನಿಮ್ಮ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಬಂದಿದ್ದೀನಿ. ಏನು ನಮ್ಮ ತಂದೆ ತಾಯಿ ಏನು ಸೇವೆ ಮಾಡಿದಾರೋ ಅದನ್ನ ಅದ್ರ ಬಗ್ಗೆನೂ ಹೇಳಿದ್ರು. ಅದಕ್ಕೆ ನಿಮ್ಮ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಕೊಡಿ ನನಗೆ. ತೆರೆ ಹೋಗ್ತ ರೈತ ಮಹಿಳೆಗೆ ಕ್ರಮ ಸಂಖ್ಯೆ 2 ಓಟ್ ಹಾಕಿ ಅಂತ ಕೇಳ್ತಾ ನಾನು 2 ಮಾತು ಹಚ್ತಾ ಇದ್ದೀನಿ. ಜೈ ಹಿಂದ್ ಜೈ ಕರ್ನಾಟಕ.